नमस्कार मूवत्तु निमिष मूवत्तु सुद्दिगे स्वागत ना धनुश्री हागेने नन्न जोते इद्दारे नन्न कलीग नानु चैत्रराज वीक्षकरे इवत्तिन प्रमुख मूवत्तु सुद्दिगळन्न ओंदोंदागि क्विक् आगि नोड्ता होगोण ओडिशादल्लि रैल्वे अपघात प्रकरणद हिन्नेलेयल्लि मूरु रैल्वे हळि रिपेरि कार्य भरदिंद सागिदे ईशान्य भारतक्के रैल्वे संपर्क शुरु माडलु सर्कस् नडेसुत्तिरुव रैल्वे इलाके जेसीबिगळन्न तंदु रिपेरि कार्य माडिस्ता इदे एरडु मुख्य हळिगळल्लि ईगागले ओंदु हळि रेडियागिदे संचार के अवकाश है रैल्वे सचिव अश्विनी वैष्णव माहितियन्न देखो कल सुबह से कंप्लीट बल्कि परसों रात से ही रेस्क्यू ऑपरेशन वॉर फुटिंग पे चला। कल दिन भर रेस्क्यू ऑपरेशन कंप्लीट हुआ। माननीय प्रधानमंत्री श्री नरेंद्र मोदी जी स्वयं साइट पे आए थे। उन्होंने साइट पे कंप्लीट चेक किया, हर एक पॉइंट को हमको निर्देश दिए क्लियर। उन्होंने बालेश्वर डिस्ट्रिक्ट हॉस्पिटल में जाके पेशेंट से भी मिले, क्लियर इंस्ट्रक्शंस दिए। उन इंस्ट्रक्शंस के अनुसार काम तेजी से चल रहा है। ओडिशा संभव रैल अपघात हिन्दली ओडिशा रैल संपर्क रद्दगी ओडिशा रैल सेवे मर आरंभगे ओडिशा रैल अवघड़ स्थगितगढ़ रैल सेवे मत आरंभगे बेंगलूरिनिंदे रैल होरटिवे इन रैल इवत ईशान्य भारत तेरल बेंगलूरिन सत्यम विश्वेश्वरय्य टर्मिनल समय बदलावणे रैल पुनर् आरंभगे बेंगलूरिनिंद रैल सेवे पुनर् आरंभगोंड बग्गे नम्म प्रतिनिधि आशिक विवरणे नीडिदार। ಅದಲ್ಲಿ ರೈಲು ಅವಘಡ ಆಗಿ ಬೆಂಗಳೂರಿನಲ್ಲೂ ಕೂಡ ರೈಲು ಸೇವೆ ಸ್ಥಗಿತ ಆಗಿತ್ತು. ಆದರೆ ಇದೀಗ ನೈರುತ್ಯ ರೈಲ್ವೆ ಅಧಿಕಾರಿಗಳು ಮೂರು ವಿಶೇಷ ರೈಲು ಸೇವೆಯನ್ನು ಆರಂಭಿಸಿರುವಂತದ್ದು. ಈ ಪೈಕಿ ನನ್ನ ಹಿಂಭಾಗದಲ್ಲಿ ಏನು ಈಗ ಪ್ರಾರಂಭ ಸೇವೆ ಆರಂಭಿಸಿದೆ, ಜಸಿದ್ ಎಕ್ಸ್ಪ್ರೆಸ್. ಇದು ಬೆಂಗಳೂರಿನಿಂದ ಬಿಹಾರ್ನ ಜಸಿದ್ ಕಡೆಗೆ ಹೋಗುವಂತ ಸೂಪರ್ ಫಾಸ್ಟ್ ರೈಲು. ಇದೀಗ ಮೊದಲ ಕಾರ್ಯಾಚರಣೆ ಆರಂಭ ಮಾಡಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. 12:00 ಆರಂಭ ಆಗಬೇಕಿರುವಂತ ಒಂದು ಅರ್ಧ ಗಂಟೆ ತಾಸು ವಿಳಂಬವಾಗಿ ಇದೀಗ ಆಗ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇದು ಮೊದಲನೇ ಕಾರ್ಯಾಚರಣೆ. ಮೂರು ಏನು ರೈಲುಗಳ ಪೈಕಿ 12:00 ಈ ಒಂದು ಜಸಿದ್ ಎಕ್ಸ್ಪ್ರೆಸ್ ಹೊರಡಬೇಕಾಗಿತ್ತು. ಆದರೆ ಅರ್ಧ ಗಂಟೆ ತಾಂತ್ರಿಕ ದೋಷಗಳ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ವಿಳಂಬವಾಗಿ ಈ ಒಂದು ರೈಲು ತನ್ನ ಸೇವೆಯನ್ನ ಆರಂಭಿಸಿರುವಂತದ್ದು. ಇದಾದ ಬಳಿಕ 1:00 ಬೆಂಗಳೂರು ಅವರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೂಡ ಇದೇ ನಿಲ್ದಾಣದಿಂದ ಹೊರಡುತ್ತೆ. ಅದಾದ ಬಳಿಕ 2:00 ಇದೇ ನಿಲ್ದಾಣದಿಂದ ದುರಂತ ಎಕ್ಸ್ಪ್ರೆಸ್ ಕೂಡ ಇಲ್ಲಿಂದನೇ ಸೇವೆ ಕಾರ್ಯಾಚರಣೆಯನ್ನು ಮಾಡುತ್ತೆ. ಒಟ್ಟು ಮೂರು ರೈಲುಗಳು ಇವತ್ತು ಇಲ್ಲಿಂದ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ರೈಲ್ವೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕಳೆದ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಮಂದಿ ಒಂದು ಪರದಾಟವನ್ನು ಮಾಡ್ತಾ ಇರುವಂತದ್ದು. ಒಟ್ಟಾರೆ ನಿನ್ನೆಯಿಂದ ಏನು ಸಾರ್ವಜನಿಕರು ಪರದಾಟ ಮಾಡಿದ್ರು ಅವರಿಗೆ ಇವತ್ತಿಂದ ರೈಲು ಸೇವೆಯನ್ನು ಕೊಡೋದಕ್ಕೆ ರೈಲ್ವೆ ನೈರುತ್ಯ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಬೆಂಗಳೂರು. ಒಡಿಶಾ ರೈಲು ಅಪಘಾತದಲ್ಲಿ ಕನ್ನಡಿಗರು ಸೇಫ್ ಆಗಿದ್ದಾರೆ. 110 ಕನ್ನಡಿಗರು ಸುರಕ್ಷಿತವಾಗಿ ತಮ್ಮ ಪ್ರವಾಸ ಮುಂದುವರಿಸಿದ್ದು ಸುಮೇಧ್ ಸಿಕರ್ಜಿಗೆ ತಲುಪಿದ್ದಾರೆ. ಜಾರ್ಖಂಡ್ ರಾಜ್ಯದಲ್ಲಿರುವ ಸುಮೇಧ್ ಸಿಕರ್ಜಿಗೆ ಕಳಸ ಸಂಸ್ಥೆ ಹೊರನಾಡು ಕುದುರೆಮುಖದ ಜನರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ನಡುವೆ ಪ್ರವಾಸದ ವೇಳೆ ಸಿಲುಕಿದವರನ್ನ ಕರೆತರಲು ಹೋಗಿದ್ದ ಸಚಿವ ಸಂತೋಷ್ ಲಾಡ್ ಅಲ್ಲಿನ ಆಸ್ಪತ್ರೆಗಳಲ್ಲಿ ಹಾಗೆಯೇ ಊರುಗಳಲ್ಲಿ ಕನ್ನಡಿಗರನ್ನ ಹುಡುಕಾಡಿದ್ದಾರೆ. ಆದರೆ ಯಾರೂ ಸಂತ್ರಸ್ತರು ಪತ್ತೆಯಾಗಿಲ್ಲ. ಇನ್ನು ಅಲ್ಲಿನ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ನಡೆಸಿದ್ರು. ಭುವನೇಶ್ವರದ ರಾಜೀವ್ ಭವನದಲ್ಲಿ ಪರಿಹಾರ ರಕ್ಷಣೆ ಬಗ್ಗೆ ಸಮಾಲೋಚನೆ ಸಭೆಯನ್ನು ನಡೆಸಿದ್ರು. ಬಾಲಸೋರ್ನಲ್ಲಿ ಕನ್ನಡಿಗರ ರಕ್ಷಣೆ ಬಗ್ಗೆ ಸಂತೋಷ್ ಲಾಡ್ ಸಿಎಂ ಸಿದ್ದರಾಮಯ್ಯಗೆ ಫೋನ್ ಮೂಲಕ ಮಾಹಿತಿಯನ್ನು ಕೊಟ್ಟರು. ಬಾಲಸೋರ್ನಲ್ಲಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಸಿಎಂಗೆ ರಿಪೋರ್ಟ್ ನೀಡಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಒಡಿಶಾದಲ್ಲಿ ಭೀಕರ ರೈಲು ಅಪಘಾತ ಹಿನ್ನೆಲೆಯಲ್ಲಿ ಕೋಲ್ಕತ್ತಾದಲ್ಲಿ ಸಿಲುಕಿದ್ದ ರಾಜ್ಯದ ವಾಲಿಬಾಲ್ ಆಟಗಾರರು ವಿಮಾನದ ಮೂಲಕ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಪುರುಷ ಮತ್ತು ಮಹಿಳಾ ತಂಡದ ಒಟ್ಟು 32 ಆಟಗಾರರು ಬೆಳಗ್ಗೆ 6:50 ಸಮಯಕ್ಕೆ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆಯುತ್ತಿರುವ 16 ವರ್ಷದೊಳಗಿನ ರಾಷ್ಟೀಯ ವಾಲಿಬಾಲ್ ಪಂದ್ಯಾವಳಿಗೆ ಕರ್ನಾಟಕದ ಬಾಲಕ ಹಾಗೂ ಬಾಲಕಿಯರ ತಂಡ ತೆರಳಿತು. ಭೀಕರ ರೈಲು ದುರಂತದಿಂದ ರೈಲು ಮಾರ್ಗ ಬದಲಾಗಿದ್ದು ಮರಳಿ ರಾಜ್ಯಕ್ಕೆ ವಾಪಸ್ ಬರಲು ಪರಿತಪಿಸ್ತಾ ಇದ್ದ ತಂಡಕ್ಕೆ ರಾಜ್ಯ ಸರ್ಕಾರ ನೆರವು ನೀಡಿದೆ. ಅಂತಾರಾಷ್ಟ್ರೀಯ ಆಟಗಾರ್ತಿ ವಾಲಿಬಾಲ್ ಸೊ ನಾವೆಲ್ಲ ಈ ತರ ಹೋದಾಗ ಯಾವ ತರ ಈ ತರ ಸಿಚುಯೇಷನ್ ಯಾವತ್ತೂ ಅನುಭವಿಸಿರ್ಲಿಲ್ಲ. ಸೊ ದಿಸ್ ಫಸ್ಟ್ ಟೈಮ್ ನಾನು ಅನುಭವಿಸಿದ್ದು.
ನಮ್ಗೆ ಹೆದರಿಕೆ ಆಯ್ತು. ನಾನು ಒಂದು ಪೇರೆಂಟ್, ನನಗೂ ಎರಡು ಮಕ್ಕಳಿದ್ದಾರೆ. ಸೊ ನನ್ನ ಮಕ್ಳಿಗೆ ಏನಾದಾಗ ಯಾವ ರೀತಿ ಟೆನ್ಷನ್ ಆಗುತ್ತೆ ಅದೇ ರೀತಿ ಈ 12 ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಲೆ ಮೇಲಿತ್ತು. ಸೊ ಸರ್, ಅದು ಒಂದು ರೀತಿಯಿಂದ ಇಮಿಡಿಯೇಟ್ ಇವರೆಲ್ಲ ಮಕ್ಳು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದಾಗ ಪೇರೆಂಟ್ಸ್ಗಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮಗೂ ಹೆದರಿಕೆ ಆಯ್ತು. ನಾವಲ್ಲೆಲ್ಲ ಒಂದು ಕಡೆ ಕೂತಿದ್ವಿ ಸರ್, ಸ್ಟೇಷನಲ್ಲಿ ಹುಡುಗರು ಹುಡುಗಿ ನಾವೆಲ್ಲ ಒಂದು ಕಡೆ ಲಗೇಜ್ ಹಾಕೊಂಡು ಕೂತಿದ್ದಾಗ ನಮ್ಮ ಲಕ್ಕಿಲಿ ಸರ್ ಮೇಘನ ಅಂತ ಹೇಳಿ ಒಬ್ಳು ಇಂಡಿಯನ್ ರೈಲ್ವೆ ಪ್ಲೇಯರ್, ಅವಳು ಇಂಟರ್ನ್ಯಾಷನಲ್ ಪ್ಲೇಯರು, ನಮ್ಮನ್ನ ನೋಡಿ ಕರ್ನಾಟಕದವರು ಅಂತೇಳಿ ಅಕ್ಕ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಹುಡುಗರನ್ನ ಇನ್ನೊಂದು ಮನೆಗೆ ಅರೇಂಜ್ ಮಾಡಿ ಎಲ್ಲರಿಗೂ ರಾತ್ರಿ ವ್ಯವಸ್ಥೆ ಮಾಡಿಕೊಡ್ಲಿ ಸರ್. 12:30 ನಾವು ಸೆಕೆಂಡ್ ಹೊರಡಬೇಕಿತ್ತು. ಆಗಿದ ಇನ್ಸಿಡೆಂಟ್ ಇಂದ ನಮ್ದು ಟ್ರೈನ್ ಕ್ಯಾನ್ಸಲ್ ಆಯ್ತು. ಸೊ ನಾವಲ್ಲಿ ಮ್ಯಾಮ್ ಫ್ರೆಂಡ್ ಒಬ್ರು ವಾಲಿಬಾಲ್ ಪ್ಲೇಯರ್ ಇದ್ರು ಕರ್ನಾಟಕದವರು, ಅವರು ನಮಗೆ ಹೆಲ್ಪ್ ಮಾಡಿ ಅವ್ರದ್ದು ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ನಮಗೆ ಜಾಗ ಕೊಟ್ಟರು. ಅಲ್ಲಿ ಉಳ್ಕೊಂಡಿದ್ವಿ. ಅದಾದ್ಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿ ನಮ್ಗೆ ಇಲ್ಲಿ ಗಂಟ ತಲುಪಿಸಿದ್ವಿ. ಹೌದು, ಸ್ವಲ್ಪ ಗಾಬರಿ ಆಗಿದ್ರು ಎಲ್ಲ ಮನೆ ಕಡೆ ಎಲ್ಲ. ಆಮೇಲೆ ಕಾಲ್ ಮಾಡಿ ಎಲ್ಲ ಹೇಳಿದ್ವಿ ನಾವು ಸೇಫ್ ಇದೀವಿ ಅಂತ. ಒಡಿಶಾದಲ್ಲಿ ರೈಲು ಅವಘಡ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸರಿಯಾದ ಸಮಯಕ್ಕೆ ರೈಲು ಸಿಗದೆ ಯೋಧ ಪರದಾಡಿದ್ದಾರೆ. ಎಸ್ಎಂವಿಟಿ ನಿಲ್ದಾಣದಲ್ಲಿ ಮಂಡ್ಯ ಮೂಲದ ಸೈನಿಕ ಸುನೀಲ್ ಕುಮಾರ್ ಪರದಾಟವನ್ನು ನಡೆಸಿದ್ದಾರೆ. ಅಸ್ಸಾಂನ ತಮಿಳ್ಪುರ್ ಮಿಲಿಟರಿ ಕ್ಯಾಂಪ್ ಬೇಸ್ಗೆ ಹೋಗಬೇಕಿದ್ದ ಸುನೀಲ್ ಕುಮಾರ್ ಇಂದು ಕ್ಯಾಂಪ್ನಲ್ಲಿ ರಿಪೋರ್ಟ್ ಮಾಡಬೇಕಿತ್ತು. ನಿನ್ನೆ ಹೊರಡಬೇಕಿದ್ದ ಸುನೀಲ್ ಕುಮಾರ್ ರೈಲು ರದ್ದಾಗಿರೋ ಹಿನ್ನೆಲೆ ಕ್ಯಾಂಪ್ ಬೇಸ್ ತಲುಪುವುದು ವಿಳಂಬವಾಗಿದೆ. ಇಂದು 1:30 ಹೊರಟಿರುವ ದುರಂತೋ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಸರ್ವಿಸ್ ಮಾಡ್ತೀವಿ. ನಮ್ದು ಆರ್ಮಿಯಲ್ಲಿ ಸಿಗ್ನಲ್ಸ್ ಅಂತ, ಸಿಗ್ನಲ್ ಡಿಪಾರ್ಟ್ಮೆಂಟ್ ಇದೆ. ರಂಗಿಯಾ ಅಂತ, ರಂಗಿಯಾ ಸ್ಟೇಷನ್ ಮೇನ್ ಸ್ಟೇಷನ್. ನಾನು ಬಂದು ವರ್ಕ್ ಮಾಡೋದು ತಮಿಳ್ಪುರ ಅಂತ. ಇವತ್ತು ಟ್ರೈನ್ ಇದ್ದಿದ್ದು 2:30-2:30 ಲೇಟ್ ಆಗಿ ಹೋಗ್ತಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಸ್ಟೇಷನ್ನು ಇನ್ನೊಂದು ಸ್ಟೇಷನ್ ಇದೆ ಅಲ್ಲಿ, ಯಾವುದಪ್ಪ ಅದು, ಗುವಾಹಟಿ ಅಂತ. ನಾ ಅವ್ರಾಗ ಹೋಗಿದ್ದು ರಂಗಿಯಾಗ ಹೋಗ್ಬೇಕು. ಅವರಾದಿಂದ ಒಡಿಶಾದಲ್ಲಿ ನಡೆದ ರೈಲು ದುರಂತದಲ್ಲಿ ಗುಂಡ್ಲುಪೇಟೆ ತಾಲೂಕು ಬೊಮ್ಮನಾಪುರದ ಇಬ್ಬರು ಯುವಕರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಘಟನೆ ನಡೆದ ವೇಳೆ ಧೀಮಾಪುರದಿಂದ ಬಾಲಸೋರ್ ರೈಲು ನಿಲ್ದಾಣಕ್ಕೆ ಪವನ್ ಮತ್ತು ಮಹೇಶ್ ಅನ್ನೋರು ರೈಲಿನಲ್ಲಿ ಬರ್ತಾ ಇದ್ರು. ಘಟನೆ ನಡೆದ 50 ಕಿಲೋಮೀಟರ್ ದೂರದಲ್ಲೇ ಯುವಕರು ಸಿಲುಕಿದ್ರು. ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್, ಸಚಿವ ಸಂತೋಷ್ ಲಾಡ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಸಚಿವ ಸಂತೋಷ್ ಲಾಡ್ ಸಹಾಯ ಹಸ್ತ ಚಾಚಿದ್ದು ಯುವಕರಿಗೆ 20,000 ರೂಪಾಯಿ ಹಣ ಹಾಕಿ ಪರ್ಯಾಯ ಮಾರ್ಗದಲ್ಲಿ ಬರಲು ಸೂಚನೆ ಕೊಟ್ಟಿದ್ದಾರೆ. ಯುವಕರು ಎಎಸ್ಸಿ ಆರ್ಮಿ ಸರ್ವಿಸ್ ಕಾಪ್ಸ್ ಫೈರ್ಮನ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯೋದಕ್ಕೆ ಹೋಗ್ತಾ ಇದ್ರು. ಒಡಿಶಾ ರೈಲ್ವೆ ಅಪಘಾತಕ್ಕೆ ಸಿಂಗಾಪುರ ಪ್ರಧಾನಿ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಸಿಂಗಾಪುರ ಪ್ರಧಾನಿ ಲೇ ಸಿನ್ ಲೂಂಗ್, ಅಪಘಾತದ ವಿಚಾರ ಕೇಳಿ ಮನಸ್ಸಿಗೆ ನೋವಾಗಿದೆ. ಮೃತರ ಕುಟುಂಬಸ್ಥರು, ಸಂತ್ರಸ್ತರ ನೋವು ನಮಗೆ ಅರ್ಥವಾಗುತ್ತೆ. ಕಷ್ಟಕಾಲದಲ್ಲಿ ನಾವು ಭಾರತದ ಜೊತೆಗೆ ಸದಾ ಇರುತ್ತೇವೆ ಅಂತ ಮೋದಿಗೆ ಪತ್ರ ಬರೆಯುವ ಮೂಲಕ ಸಿಂಗಾಪುರ ಪ್ರಧಾನಿ ಸಂತಾಪವನ್ನು ಸೂಚಿಸಿದ್ದಾರೆ. ರೈಲು ದುರಂತದ ಬಗ್ಗೆ ತನಿಖೆ ನಡೆಸುವಂತೆ ಸುಪ್ರೀಂಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ದುರಂತದ ತನಿಖೆಗೆ ತಜ್ಞರ ಸಮಿತಿ ರಚಿಸುವಂತೆ ಮನವಿ ಮಾಡಲಾಗಿದೆ. ಅಲ್ಲದೆ ಸಾರ್ವಜನಿಕರ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ, ಸುರಕ್ಷತಾ ಮಾರ್ಗಸೂಚಿಗಳನ್ನು ಅಳವಡಿಸುವಂತೆ ಸುಪ್ರೀಂಕೋರ್ಟ್ಗೆ ಮನವಿ ಮಾಡಲಾಗಿದೆ. ಗೋಹತ್ಯೆ ನಿಷೇಧ ಕಾನೂನು ಬಗ್ಗೆ ಸಚಿವ ಕೆ ವೆಂಕಟೇಶ್ ಹೇಳಿಕೆಗೆ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರಣಿ ಟ್ವೀಟ್ ಮೂಲಕ ವೆಂಕಟೇಶ್ ಹೇಳಿಕೆಯನ್ನು ಬೊಮ್ಮಾಯಿ ಖಂಡಿಸಿದ್ದಾರೆ. ಗೋವುಗಳನ್ನು ಏಕೆ ಕಡಿಬಾರದು ಅಂತ ಪ್ರಶ್ನಿಸಿರುವ ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರ ಹೇಳಿಕೆ ಆಶ್ಚರ್ಯ ತಂದಿದೆ. ಅವರ ಹೇಳಿಕೆ ಖಂಡನೀಯ. ಗೋವಿನೊಂದಿಗೆ ಭಾರತೀಯರ ನಾವು ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದು ತಾಯಿ ಸ್ಥಾನದಲ್ಲಿ ಗೋವನ್ನ ಪೂಜಿಸುತ್ತೇವೆ. ಸಚಿವ ಕೆ ವೆಂಕಟೇಶ್ ಅವರು ಯಾರ ಓಲೈಕೆಗಾಗಿ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ? ಈ ರೀತಿಯ ಹೇಳಿಕೆ ನೀಡುವ ಮೊದಲು ಸಚಿವರು ಆಲೋಚನೆ ಮಾಡಬೇಕು ಅಂತ ಬೊಮ್ಮಾಯಿಯವರು ಟ್ವೀಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಇದೆ ಎಂದಿದ್ದ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗಲಾಟೆ ಮಾಡಿದರೆ ಜೈಲು ಪಾಲಾಗ್ತೀರಾ ಹುಷಾರ್ ಅಂತ ಚಕ್ರವರ್ತಿ ಸೂಲಿಬೆಲೆಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಹಿಜಾಬ್ ಹಲಾಲ್ ಅಂತ ಗಲಾಟೆ ಮಾಡಿದ್ದೀರಾ, ಇದಕ್ಕೆಲ್ಲ ಬ್ರೇಕ್ ಹಾಕ್ತೇವೆ, ಇನ್ನು ಮುಂದೆ ಅದೆಲ್ಲ ನಡೆಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಠ್ಯಪುಸ್ತಕ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಬಿಜೆಪಿ ಆರ್ಎಸ್ಎಸ್ ಅಜೆಂಡಾ ನಿರ್ಮಿಸೋದಕ್ಕೆ ಹೋಗಿದ್ರು, ನಂಜೇಗೌಡ ಉರಿಗೌಡ ಸೇರಿದಂತೆ ಎಲ್ಲವನ್ನ ತೆಗೆದು ಹಾಕಲಾಗುತ್ತೆ. ಬಸವಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಯಣ್ಣ ಪುಲೆ ಸೇರಿದಂತೆ ಮಹಾನ್ ನಾಯಕರ ಪಠ್ಯ ಸೇರ್ಪಡೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಎಲ್ಲ ಏನ್ ಮಾಡಿದ್ಯಪ್ಪ 4 ವರ್ಷ ಏನ್ರಿ ಹಿಂದ್ ನೀ ಎಲ್ಲ ಏನ್ 4 ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ಸೂಳಿಬೆಲೆ ಅವರೇ, ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ, ಸೂಳಿಬೆಲೆ ಅವರು ಏನು
ಅಂದರೆ ಹಿಂದೆ 4 ವರ್ಷ ಅನಾಹುತ ಮಾಡಿದಾರೆಲ್ಲ, ಪಠ್ಯ ಪುಸ್ತಕ ಇರ್ಬೋದು, ಅನವಶ್ಯಕವಾಗಿ ಖಜಾಬ ಹಾಲ ಹಲ ಅಜಾನ ಈ ಎಲ್ಲ ಅವ್ರಿಗೆ ಏನೇನು ಕೆಲಸ ಮಾಡಿದಾರಲ್ಲ, ಇವಕ್ಕೆಲ್ಲಾನು ಇತಿ ವಿಷಯ ಹಾಡ್ತೀವಿ. ಇನ್ನು ಮುಂದೆ ರಾಜ್ಯದ ಜನರ ಆಶೀರ್ವಾದ ಹಾಗೂ ಸಿಎಂ ಹಾಗೂ ಡಿಸಿಎಂ ಆಶೀರ್ವಾದದಿಂದ ಸಚಿವೆ ಆಗಿದ್ದೇನೆ. ಕಳೆದ ವಾರ ಮೊಮ್ಮಗಳು ಹುಟ್ಟಿದ್ಲು, ಸೊಸೆ ಹಾಗೂ ಮಗುವನ್ನ ನೋಡಲು ಬಂದಿದ್ದೇನೆ ಅಂತ ಭದ್ರಾವತಿ ನಗರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟರು. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಾಪ್ ಸಿಂಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಾಪ್ ಸಿಂಹ ಅಣ್ಣನವರು ಬಹಳ ಬುದ್ಧಿವಂತರು, ಅವರು ಸರ್ವಜ್ಞರು ಇದ್ದಂತೆ, ಅವರ ಚಿಂತನೆಗಳಿಗೆ ಸರಿಸಾಟಿಯಾಗುವ ರಾಜಕಾರಣಿಗಳು ರಾಜ್ಯ ಹಾಗೂ ದೇಶದಲ್ಲೇ ಇಲ್ಲ ಅಂತ ಟಾಂಗ್ ಕೊಟ್ಟರು. ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತರು, ಅವರು ಒಂಥರ ಸರ್ವಜ್ಞ ಇದ್ದಂಗೆ, ಅವರ ಪ್ರಶ್ನೆಗಳಿಗೆ ಅವರ ಚಿಂತನೆಗೆ ಸರಿಸಾಟಿಯಾಗುವಂಥ ರಾಜಕಾರಣಿಗಳು ದೇಶದಲ್ಲೂ ಇಲ್ಲ ರಾಜ್ಯದಲ್ಲೂ ಇಲ್ಲ. ಅಂದರೆ ಅವರು ಸುಮ್ಮನೆ ಇರಲಿ ಸರ್, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸಬೇಕು, ಯಾವ ರೀತಿ ಸಮಾಜವನ್ನು ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನು ತಗೊಂಡ್ಕೊಂಡು ಹೋಗ್ಬೇಕಂತ ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡಿ. ರಾಯಚೂರಿನಲ್ಲಿ ಕಲುಷಿತ ನೀರು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಚಿವ ಎನ್ಎಸ್ ಬೋಸರಾಜ್ ಭೇಟಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ರೇಕಲಮರಡಿ ಗ್ರಾಮಕ್ಕೆ ಭೇಟಿ ನೀಡಿ ರೇಕಲಮರಡಿ ಗ್ರಾಮದ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ವಿತರಣೆ ಮಾಡಿದರು. ಸಚಿವ ಎನ್ ಬೋಸರಾಜ್ ಮೃತ ಹನುಮೇಶ್ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಿದರು. 5 ಲಕ್ಷದ ಚೆಕ್ ವಿತರಿಸಿ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಜೊತೆಗೆ ಮಕ್ಕಳನ್ನ ಓದಿಸಿ ಆರ್ಥಿಕ ಸಹಾಯ ಬೇಕಿದ್ರೆ ಮಾಡ್ತೀನಿ ಅಂತ ಭರವಸೆ ನೀಡಿದರು. ಅಂದರೆ ಇಲ್ಲ ಕೇಸ್ ಆದ ಕೂಡಲೇ ತಕ್ಷಣ ಸಿಇಒಗಳಿಗೆ ಹೋಗಿ ಅಲ್ಲಿಂದ ನನಗೆ ಸ್ಪಾಟ್ಲಿದ್ದಾನೆ ಬ್ಯಾಂಗ್ಳೂರ್ಗೆ ಫೋನ್ ಮಾಡಿದ್ರು ಹೇಳ್ತೇನೆ ಅವ್ರಿಗೆ ವಿಷಯ ಫೈಂಡ್ ಔಟ್ ಆದ ಕೂಡಲೇ ಇಮಿಡಿಯೇಟ್ಲಿ ಸಿಇಒವರೆಗೆ ಸಿಇಒ ಇದೆ ಚೀಫ್ ಎಜುಕೇಟಿವ್ ಆಫೀಸರ್ ಆಫ್ ಡಿಸ್ಟ್ರಿಕ್ಟ್ ಸೊ ಅವರೇ ಯಾರ ಮೇಲೆ ಡಿಪೆಂಡ್ ಆಗಲಾರ್ದಂಗೆ ಅವರೇ ಸ್ಥಳಕ್ಕೆ ಹೋಗಿದ್ದಾರೆ, ಡಿ ಎಚ್ ಓ ಸ್ಥಳಕ್ಕೆ ಹೋಗಿದ್ದಾರೆ, ಟೀಮ್ ಮಾಡಿದ್ದಾರೆ, ಅಗಲತ್ತು ಒಂದು ಟೀಮು ರಾತ್ರಿ ಒಂದು ಟೀಮಲ್ಲಿದ್ದಾರೆ ಅವ್ರ ಜೊತೆ. ರಾಜಧಾನಿಯಲ್ಲಿ ಮತ್ತೆ ರಸ್ತೆ ಗುಂಡಿ ಅವಾಂತರ ಸೃಷ್ಟಿಯಾಗಿದೆ. ಬಸವನಗುಡಿ ಸರ್ಕಲ್ ರಸ್ತೆಯಲ್ಲಿ ಜಲಮಂಡಳಿ ಗುಂಡಿ ತೋಡಿ ಬೇಕಾಬಿಟ್ಟಿಯಾಗಿ ಮುಚ್ಚಿದೆ. ರಾಮಕೃಷ್ಣ ಆಶ್ರಮ, ಬುಲ್ ಟೆಂಪಲ್, ಲಾಲ್ಬಾಗ್, ಗಾಂಧಿ ಬಜಾರ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಗುಂಡಿ ಗಂಡಾಂತರದಿಂದ ಪ್ರತಿನಿತ್ಯ ಅಪಘಾತ ಸಂಭವಿಸ್ತಾ ಇದೆ. ಮಳೆ ಬಂದರೆ ರಾತ್ರಿ ಹೊತ್ತಿನಲ್ಲಿ ವಾಹನ ಸ್ಕೀಟ್ ಆಗಿ ಬೀಳ್ತಿವೆ. ಗುಂಡಿ ಅವಾಂತರದಿಂದ ಬಿಬಿಎಂಪಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಸರ್ಕಲ್ ಗಾಂಧಿ ಬಜಾರ್ ಕಡೆಯಿಂದ ಈ ಕಡೆ ಶಿವನಗರ ಹನುಮನ್ ನಗರ ಈ ಕಡೆ ಎಲ್ಲ 4 ರೋಡು ಸೇರ್ತದೆ. ಆ 4 ರೋಡಲ್ಲಿ ದೊಡ್ಡ ಪೈಪ್ ಹಾಕಕ್ಕೆ ಅಗಿದು ಬಿಟ್ರು. ಇದು ಅಗಿದು 3 ತಿಂಗಳಾಯಿತು. 3 ತಿಂಗಳಿಂದ ಅದನ್ನು ಸರಿಯಾಗಿ ಮುಚ್ಚಲಿಲ್ಲ, ಏನೂ ಇಲ್ಲ, ಬರೀ ಧೂಳು ಮಣ್ಣಾಕ್ತಾರೆ. ನಾನು ಹೆಂಗೆ ಕಿತ್ಕೊಂಡೆ, ಗಾಡಿ 1-2 ಅಡಿ ಗಾಡಿಗಳು ಕೂತ್ಕೋತವೆ, ಎಷ್ಟೋ ಗಾಡಿ ಸ್ಕೂಟ್ರು ಬಿದ್ದೋಯ್ತವೆ. ಆ ಜಲ್ಲಿಕಲ್ಲು ಮಣ್ಣು ಜಲ್ಲಿಕಲ್ಲು ಹಾಕ್ತಾರೆ, ಆ ರಾತ್ರಿ ಹೊತ್ತಾಕ್ತಾರೆ, ಬೆಳಗ್ಗೆ ಹೊತ್ತು ಎಲ್ಲ ಜಾರ್ಕೊಂಡು ಗಾಡಿಯರು ಸ್ಕೂಟ್ರು ನೋಡಿ ಬೀಳ್ತಾವ್ರೆ. ಈ ಎಷ್ಟೋ ಸಮಸ್ಯೆ ಹೇಳಿದ್ರು ಕೂಡ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರನೇ ಡಾಕ್ಟರ್ ಆಗಿದ್ದಾನೆ. ಕೀಲು ಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾನೆ. ಆರ್ಥೋಪೆಡಿಕ್ಸ್ ವೈದ್ಯರು ದೀರ್ಘ ರಜೆಗೆ ತೆರಳಿರುವ ಹಿನ್ನೆಲೆಯಲ್ಲಿ ಡಿ ಗ್ರೂಪ್ ನೌಕರ ತಾನೇ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾನೆ. ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹೋಗಿ ಅಂತ ಆವಾಜ್ ಹಾಕಿದ್ದಾರೆ. ಪಾವಗಡ ಆಸ್ಪತ್ರೆಯ ಈ ಅವ್ಯವಸ್ಥೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹುಳಿಮಾವು ಬೇಗೂರು ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ರಸ್ತೆ ಮೇಲೆ ಫುಟ್ಪಾತ್ ನಿರ್ಮಾಣ ಮಾಡಲಾಗ್ತಾ ಇದೆ, ಇದರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದೆ. ಫುಟ್ಪಾತ್ ಇದ್ರೂ ಕೂಡ 75 ಅಡಿ ರಸ್ತೆಯನ್ನ 45 ಅಡಿಗೆ ಕಿರಿದುಕೊಳಿಸಿ ಇನ್ನೊಂದು ಫುಟ್ಪಾತ್ ಮಾಡಲಾಗ್ತಿದೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಅಂಬೇಡ್ಕರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಹಿನ್ನೆಲೆಯಲ್ಲಿ ಚಾಮರಾಜನಗರ ಸಿಮ್ಸ್ ಡೀನ್ ಡಾಕ್ಟರ್ ಜಿಎಂ ಸಂಜೀವ್ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಕೇವಲ ವರ್ಗಾವಣೆಗೊಳಿಸಿದ್ದಕ್ಕೆ ಕೈ ತೊಳೆದುಕೊಳ್ಳಲು ಅಂದರೆ ವರ್ಗಾವಣೆಗೊಳಿಸಿ ಕೈ ತೊಳೆದುಕೊಳ್ಳಲು ಸರ್ಕಾರ ಹುನ್ನಾರ ನಡೆಸಿದೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಸಂಜೀವ್ ಅವರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ಚಾಮರಾಜನಗರ ಬಂದ್ ಮಾಡುವುದಾಗಿ ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿವೆ.
रामनगर रायनापुर अष्टे अल्ल इदे रामनगर जिले चन्नपट्टण विरूपाक्षीपुर ग्राम के ईद साकाने नुग्गिवे कावेरी वन्यजीवी धामदिंद आगमिसिद काडाने आपरेशन गागी भीमा अर्जुन महेंद्र श्रीकंठ अभिमन्यु आने तरलागिदे प्रणम्यां शिरसा देवं गौरीपुत्र विनायकं भक्तावासं परे नित्यं मायं कामार्थ सिद्धि प्रथमं तु वक्रतुण्डं एकदन्तं नमा विघ्नेश्वरपाद पंकजं शुक्लां भरद्रं शशिवर्णं चतुर्भुजं प्रसन्नोदरं ध्यायेत् सर्वघ्नोपशान्ते प्रणम्यां शिरसा देवं गौरीपुत्र विनायकं भक्तावासं परे नित्यं मायं कामार्थ सिद्धि प्रथमं तु वक्रतुण्डं एकदन्तं सफारी वे आने दाड़ी विचारवादी भगवान बचाव आगे वीडियो सोशल मीडिया भारी वैरल आए बिगिरी रंगन बेटद के गुडी वयदी सफारे तेरद वे आने हिंडी दर्शन वे मरी हिन्दली आने हिंड दाड़े मुंदी सफारी जीपन अटाड़क बंद वे चालक जीप रिवर्स तेद हिन्दली अदृष्टवशात सफारी जीपलू अपायद पार ಸಚಿವರಾದ ಬಳಿಕ ಇದೇ ಪ್ರಥಮ ಬಾರಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಮ್ಮ ಕ್ಷೇತ್ರಕ್ಕೆ ಬಂದಿದ್ದರು ಮಾಜಿ ಸಿಎಂ ಎಸ್ ಬಂಗಾರಪ್ಪ ಸಮಾಧಿ ಸ್ಥಳವಾಗಿರುವ ಬಂಗಾರಧಾಮಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ತಂದೆ ಬಂಗಾರಪ್ಪ ಹಾಗೂ ತಾಯಿ ಶಕುಂತಲಾ ಬಂಗಾರಪ್ಪ ಸಮಾಧಿಗೆ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದರು ಪತ್ನಿ ಅನಿತಾ ಪುತ್ರ ಸೂರ್ಯ ಸಹೋದರಿಯರಾದ ಗೀತಾ ಶಿವರಾಜ್ಕುಮಾರ್ ಸುಜಾತ ತಿಲಕ್ ಕುಮಾರ್ ಮತ್ತಿತರರು ಜೊತೆಗಿದ್ದರು ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿ ಹೊತ್ತಿ ಉರಿದ ಘಟನೆ ಮಂಡ್ಯದ ಮದ್ದುವಿನ ಆರುವನಹಳ್ಳಿ ಗೇಟ್ ಬಳಿ ನಡೆದಿದೆ ಇಂದು ಬೆಳಗ್ಗೆ 8:30ರಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಅಕ್ಕಪಕ್ಕದ ಅಂಗಡಿಗಳಿಗೂ ಹಾನಿಯಾಗಿದೆ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಅಂಗಡಿಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಬೆಂಕಿಯ ಜ್ವಾಲೆ ಮತ್ತಷ್ಟು ಹೆಚ್ಚಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಘಟನೆಯ ಬಗ್ಗೆ ಮದ್ದೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದುಡ್ಡುಳ್ಳಾರ್ತಿ ವರಪು ಕಾವಲು ಅರಣ್ಯದಲ್ಲಿ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡಿದೆ ಬೆಂಕಿ ಹೊತ್ತಿಕೊಂಡ ಹಿನ್ನೆಲೆಯಲ್ಲಿ ಕಾಡಿನಲ್ಲಿದ್ದ ಹಲವು ಗಿಡ ಮರಗಳು ಬೆಂಕಿಗೆ ಆಹುತಿಯಾಗಿದೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಪ್ರಕರಣ ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಿಡಿಗೇಡಿಗಳು ಬೃಹತ್ ತೆಂಗಿನ ಮರಗಳನ್ನು ಕಡಿದು ನಾಶ ಮಾಡಿದ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳ ಹೋಬಳಿ ಸಾಣೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಂಜಮ್ಮ ಜಮೀನಿನ ಪಕ್ಕದಲ್ಲಿರುವ ರಾಮಯ್ಯ ಮಂಜುನಾಥ್ ಅನ್ನೋರು ನಂಜಮ್ಮ ಅವರ ಜಾಗ ಒತ್ತುವರಿ ಮಾಡಿಕೊಂಡು ತಮಗೆ ಸೇರಬೇಕು ಅಂತ ತಕರಾರು ಮಾಡಿದರು ಈ ಹಿನ್ನೆಲೆಯಲ್ಲಿ ನಂಜಮ್ಮ ಎಸ್ಪಿ ಭೇಟಿಗೆ ಬಂದಿದ್ದಂತಹ ವೇಳೆ ಕಿಡಿಗೇಡಿಗಳು ಏಕಾಏಕಿ ಜೆಸಿಬಿ ಹಾಗೂ ಇತರೆ ಯಂತ್ರಗಳಿಂದ ತೆಂಗಿನ ಮರಗಳನ್ನು ಕಡಿದು ಹಾಕಿದ್ದಾರೆ इंफ्रामार्केटर पिसुवा वेदर रिपोर्ट नोड़ बंदी